ಅಥಣಿ ತಾಲೂಕಿನ ಕೆಇಬಿ ಅಧಿಕಾರಿಗಳನ್ನು ಶಾಸಕ ಮಹೇಶ್ ಕುಮಟೋಳಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಕರೋನಾ ಮಹಾಮಾರಿ ಉಲ್ಬಣಗೊಂಡ ಹಿನ್ನೆಲೆಯಲ್ಲಿ ಅಥಣಿ ತಾಲೂಕಾ ಆಡಳಿತದ ಜೊತೆ ಅಥಣಿ ಶಾಸಕ ಮಹೇಶ್ ಕುಮಟೋಳಿ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಕಳೆದ ಒಂದು ತಿಂಗಳಿನಿಂದ ತಾಲೂಕಿನಲ್ಲಿ ವಿದ್ಯುತ್ ಪರಿವರ್ತನಾ ಸುಟ್ಟರು ರೈತರಿಗೆ ವಿತರಣೆ ಆಗದೇ ಇರುವುದಕ್ಕೆ ಅಧಿಕಾರಿಗಳನ್ನು ಶಾಸಕ ಮಹೇಶ್ ಕುಮಟೋಳಿ ಪ್ರಶ್ನೆ ಮಾಡಿದರು. ಕೆಇಬಿ ಅಧಿಕಾರಿ ಕರೋನಾ ಬಂದಿದೆ ಸರ್, ಹೆಂಗೆ ಕೆಲಸ ಮಾಡುವುದೆಂದು ಶಾಸಕರಿಗೆ ಹಾರಿಕೆ ಉತ್ತರ ನೀಡಿದ್ದರಿಂದ ಶಾಸಕರು ಏನ್ರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹಗಲು ಇರುಳು ದುಡಿಯುತ್ತಿದ್ದಾರೆ, ಅವರು ಕರೋನಾ ಬಂದಿದೆ ಎಂದು ಕೆಲಸ ಬಿಟ್ಟರೆ ಹೇಗೆ ಎಂದು ಶಾಸಕರು ಮರಳಿ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದರು. ಅಧಿಕಾರಿ ಅಸಮಂಜಸ ಉತ್ತರಕ್ಕೆ ಕುಮಟಳ್ಳಿ ಕೆಂಡಾಮಂಡಲವಾಗಿ ಅಥಣಿ ಬಿಟ್ಟು ತೊಲಗಿ, ಇಲ್ಲಿರುವ ಜನಸಾಮಾನ್ಯರಿಗೆ ವಿದ್ಯುತ್ ಸರಿಯಾಗಿ ನೀಡದೇ ಇರುವ ಅಧಿಕಾರಿಗಳು ಮೀನಾಮೇಷದಿಂದ ಕೆಲಸ ಮಾಡುತ್ತಿದ್ದೀರಿ, ನಿಮ್ಮಂತಹ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಎಂದು ಖಾರವಾಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಚಾಲು ಮಾಡಕ್ಕೆ ಒಂದ್ 5 ನಿಮಿಷ ಟೈಮ್ ಬೇಕು ಸರ್. ಅದು ಸ್ಟೇಷನ್ ಇಂದ ಹೊರಗೋಗಿ ಅದು ಸ್ಪ್ರಿಂಗ್ ಲೋ ಮಾಡಿ ಸೂಪರ್ ಮಾರ್ಕೆಟ್ ಅಂತ ಬಂದು ಆಮೇಲೆ ಸಾಡಿ ಬಜಾರ್ ಕಾರ್ನರ್ ಸುಮಾರು ಒಂದು 8 ಕಡೆ ಇದಾವ ಟಿಸಿದ. ಅದನ್ನ ಎಷ್ಟು ದಿವಸ ಸಾಲ್ವ್ ಮಾಡ್ತಾರೆ? ಇಲ್ಲ ಸರ್, ನಿನ್ನೆ ಟಿಸಿ ತೆರ ನಿನ್ನೆ ಚೇಂಜ್ ಮಾಡಬೇಕು. ಯಾವುದು ಕಟ್ಟಿ ಟಿಸಿ? ಇಲ್ಲ ಸರ್, ಓಲ್ಡ್ ಟಿಎಂಸಿ ಸರ್. ಓಲ್ಡ್ ಟಿಎಂಸಿ ಸಾರಿ ಬಜಾರ್ ಸರ್. ಕಟ್ಟಿ ಟಿಸಿದು ಅದನ್ನೇ ಚ ನಿನ್ನೆ ಕ್ಲಿಯರ್ ಮಾಡ್ತಾರೆ. ಇಲ್ಲ ಸರ್, ಒಂದು ಸೆಕೆಂಡ್ ಸಪ್ಲೈ ಹೋಗೋಣ, ಫೋನ್ ಹಚ್ತಾರೆ ಸರ್. ಕೈ ಮುಗಿತು, ನೀವು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ನಿಮಗೆ ಲಾಸ್ಟ್ ಟೈಮು ನಿಮಗೆ ವಾಟ್ಸಪ್ ಮಾತಾಡ್ಕೊತಿದ್ದೀನಿ ನಾನು. ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ಯೂನ್ ಇದ್ರೆ ಬಡಕ್ ಬಂದಿನಿ ನಾವು. ಆ ಟಾಲ್ ತಿದ್ದಲ್ರಿ, ಏನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾನೋ 15 ಇದು ಕೊರೋನಾದಾಗೈತು ಏನು ಅಂತ ಟ್ರಾನ್ಸ್ಫರ್ ಆಗೋದು ಗೊತ್ತಾಯ್ತು. ನಿಮಗೇನು ಹೇಳಂಗಿಲ್ಲ, ಹೋಗ್ತೀರಿ? ಹೋಗ್ತೀನಿ. ಯಾಕಡೆ ಹೋಗಬಾಬು? ನಮ್ಮೂರ ಕಡೆ ಹೋಗಿ ಅಲ್ಲಿ ಬೇಕಾಗಿ ಯಾರಿಗೆ ಹೇಳಂದ ಕಲ್ಪಕ್ಕೆ ಕೊಡ್ತೀನಿ ನಾ. ಲೆಟರ್ ತೋ ಲೆಟರ್ ಕೊಡ್ತಾರೆ, ಲೆಟರ್ ಕೊಡ್ರಿ. ನಾನು ನೀವೊಂದು ಲೆಟರ್ ಕೊಡ್ರಿ ನನಗೆ, ಕೊಡ್ತೀನಿ. ಅಲ್ಲಿ ಏನಂತ ನಮ್ಗೆ ಅನಿವಾರ್ಯ ಕಾರಣದಿಂದ ನಾ ಕಷ್ಟವಾಗಿ ಹೊಂಟೀನಿ, ನನಗೆ ಸಹಕಾರ ಕೊಡ್ರಿ ಅಂತ ಇಷ್ಟು ಕೊಡ್ರಿ. ನಮ್ಮ ಮತ್ತೊಂದು ಮ್ಯೂಚುವಲ್ ಕೊಡಿಸ್ತೀನಿ ಅಥವಾ ನೀವು ಆ ಕಡೆ ಹೋಗ್ರಿ, ಇಲ್ಲಿ ಮತ್ತೊಂದು ತರೋ. ಏನು ಮಾತಾಡಬೇಡ್ರಿ, ಆದ್ಮೇಲೆ ನಾವೀಗ ಹೊಸದಾಗಿ ಬಂದೀವಿ, ನಮಗ್ ಗೊತ್ತಿಲ್ಲ ಅನ್ನೋಂತದ್ದು ತಮ್ಮಿಂದ ಬರ್ಬೋದು. ಮೇಜರ್ ನಾನು ನಿಮಗೆ ಫಸ್ಟ್ ಬಂದಾಗ ಕಲ್ಪನೆ ಕೊಟ್ಟೀನಿ ಟಿಸಿ ಸುಟ್ಟದ್ದು ಮುಂದೆ ಇನ್ನು ಜೂನ್ ಸ್ಟಾರ್ಟ್ ಆದವ್ರಿ. ಈಗ ಎಷ್ಟು ಸುಟ್ಟದ್ದು ಟಿಸಿ ಬಂದವ ತಮ್ಮ ಕಡೆ ಇದು ರೆಕಾರ್ಡು ಅವ? ಎಷ್ಟು ದಿವಸ ಆತು? 33 ಅದ. 33 ಎಷ್ಟು ದಿವಸ ಅದಾವ? 13 ದಿನ 24 ತಾಸು ಒಳಗೆ 48 ತಾಸು ಒಳಗೆ ಕೊಡ್ಬೇಕು ಅನ್ನೋಂಥದ್ದು ಗೈಡ್ಲೈನ್ಸ್ ಸರ್ಕಾರದಿಂದ ಕೊಟ್ಟಿರ್ತಾರ. ಇಲ್ಲಿ 2 ಸೆಂಟ್ರ್ ಅದಾವ ಸರ್, ಇಲ್ಲಿ ಸೆಂಟ್ರ್ ಒಂದು ಇಲ್ಲಿ 5 ಕೋವಿಡ್ ಪೇಷಂಟ್ ಅದ ಸರ್. ಹೀಗಾಗಿ ಹುಡುಗರು ಹೆದರಿ ಬರೋದು ಸರ್. ಮತ್ತು ಒಂದಿಗೂ ಅಲ್ಲಿ ಗುಜರಾತ್ ಇಂದ ಬರೋ ಸರ್. ನಾವೊಂದೇನಂತ ಮಾಡ್ಕೊಂಡು ಅವ್ರು ತಗೋದು ಮಾಡ್ರಿ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ರಿ, ಅಥವಾ ಅಲ್ಲಿ ಕೆಲಸ ಮಾಡಿದ ಮೇಲೆ ಅವ್ರಿಗೆ ಕೋವಿಡ್ ಅಂದಾಗ ಒಂದು ಸೈಡ್ ಇವು ವ್ಯವಸ್ಥೆ ಮಾಡ್ರಿ. ಅದಕ್ಕೆ ಉಪಾಯ ಐತಲ್ಲ, ಬರೋಂಗಿಲ್ಲ ಅಂದ್ರೆ ಅದು ಸೊಲ್ಯೂಷನ್. ಇಲ್ಲಿ ಲಕ್ಷಾನುಗಟ್ಟಲೆ ರೈತರ ಬೆಳೆ ನುಕ್ಸಾನ್ ಆಗೋದು ಯಾರು ತುಂಬಾವ ಮತ್ತೆ ಕೋವಿಡ್ ಐತಲ್ಲೋ ಅವ್ರು ಯಾರು ಎಷ್ಟು ಅದಾವ ಅವ್ರಿಗೆ ಹೋಗಿ ನೀವು ಕರೆಸ್ಕೊಂಡು ಮೀಟಿಂಗ್ ತೊಗೊಂಡು ಅವನ್ನೆಲ್ಲರ ಕೆಲಸ ಮಾಡಿ ಒಂದು ಕಡೆ ಇವ್ದು ವ್ಯವಸ್ಥೆ ಮಾಡುವ ಅವ್ರಿಗೆ. ಈಗ ರೈತರು ಈಗ ನೋಡ್ರಿ, ಕೋವಿಡ್ ಒಳಗೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೆಇಬಿದ ನಿಮ್ದು ಟಿ ಸಿ ಸಪ್ಲೈ ಭಾಳ ಮಹತ್ವ ಐತೆ. ಎಲ್ಲ ಮಾಡಿ ನೀವು ಟಿ ಸಿ ಕೊಡಲಿಲ್ಲ ಅಂದ್ರೆ ಎಲ್ಲ ಸತ್ಯಾಸ ಹೋಗಿ ಬೆಳೆನ ಕೆಟ್ಟ ಹೋಗ್ತಾವೆ. ನೀರಿದ್ರು ನೀರು ಕೊಡಕ್ಕ ಈಗೇನು ನೀವು ಬಂದಿಲ್ಲ ಅಂತ ಮಾತಾಡಿರಲ್ಲ, ಇವತ್ತೇನು ಮಾತಾಡಿ ಮಾತಾಡ್ಯಾರೆ. ಇಂಥ ಉತ್ತರ ನನಗೆ ಮುಂದಿನ ಯಾವಾಗೂ ಕೊಡಂಗಿಲ್ಲ, ನನಗಿದು ಲೈಕ್ ಆಗೋದಿಲ್ಲ. ಅದಕ್ಕೆ ಅವ್ರನ್ನ ಕರೆಸಿ ರಿಪೇರಿ ಮಾಡಕ್ಕೆ ಹಚ್ಚೋದು. ಅವ್ರ ಪೇಮೆಂಟ್ ನೀವು ಮ್ಯಾಗ ಮಾತಾಡ್ಕೊಂಡು ಏನೈತದ ಮಾಡಿಸ್ರಿ. ಒಂದು ಕಡೆ ಇವ ಅಂತದ ಒಂದು 15 ದಿವಸ ಇವ ಅಂತದ
ವ್ಯವಸ್ಥೆ ಮಾಡುವವ್ರಿಗೆ ಯಾಕೆ ಮಾಡಂಗಿಲ್ಲ ಅವರು? ಈಗ ಬರೀ ನಿಮ್ಗೆ ಟಿ ಸಿ ಬರಂಗಿಲ್ಲ ಅಂತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಆಶಾ ಕಾರ್ಯಕರ್ತರು ನರ್ಸ್ಗಳು ಡಾಕ್ಟರ್ಸ್ಗಳು ಅವ್ರ ಹೆಂಗೆ ಮಾಡಬೇಕಮ್ಮ? ಈ ಸ್ವಲ್ಪ ನೀವು ಮಾತಾಡಿ. ಇನ್ನೇಮ್ ನನಗೆ ಎಲ್ಲರೂ ಕೋವಿಡ್ ಕಾರಣ ಹೇಳಿ ನಿಮ್ಮ ಕೆ ಇ ಬಿದ ಅಂದ್ರೆ ಇವ್ರಿಗೆ ಏನು ಅನ್ಬೇಕು? ನಾವು ಡಾಕ್ಟರ್ಸ್ಗಳಿಗೆ ಏನು ಅನ್ಬೇಕಂತ ನಾವು ನರ್ಸ್ಗಳು ಡ್ಯೂಟಿ ಮಾಡಂಗಿಲ್ಲರಿ? ಅಂಥದ್ದೇನೋ ಸಮಸ್ಯೆ ಆಗತ್ತಲ್ಲ. ಈಗ ಕಾನೂನೊಳಗೆ 48 ತಾಸ ಕೊಡ್ಬೇಕಂತ ಐತಲ್ರಿ. ಈಗ ರೈತರು ಗಪ್ಪ ಅದರ ಗಪ್ಪ ಅದರ, ಅದಕ್ಕೊಂದು ಲಿಮಿಟ್ ಐತಲ್ಲ. ಇದು ಶಿವಮೊಗ್ಗ ಅವರ ಹೊಸ್ತಾಗಿ ಬಂದು ಮುಗಿದು ಇನ್ನು ಬರೀ ಅದನ್ನ ತಲೆ ಇಟ್ಕೊಂಡು ಕೊಟ್ಟು ನಮ್ಮ ನನ್ನ ಕಡೆ ಎಕ್ಸ್ಕ್ಲೂಸ್ ಇಲ್ಲ, ಬಹಳ ಸ್ಪಷ್ಟವಾಗಿ ಮಾತಾಡ್ತೀನಿ. ನಾನು ಪಿ ಸಿದು ಲೇಬರ್ಗಳು ನಾಳೆ ನಾಡ್ದು 2 ದಿವಸ ನೀವು ವ್ಯವಸ್ಥೆ ಮಾಡಬೇಕು. ಮಾಡಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ನೀವು ದಾರಿ ನೋಡ್ಕೋಬೇಕು. ನಮಗೆ ಹೆಂಗೆ ತಿಳಿತಂಗೆ ಮಾಡ್ತಾರೆ. ಓವರ್ಲೋಡ್ ಟಿ ಸಿ ಅದಾವಲ್ಲ, ಆ ಓವರ್ಲೋಡ್ ಟಿ ಸಿ ನಮಗೆ ಕ್ಲಿಯರ್ ಮಾಡಿ ಕೊಡಬೇಕು. ನೀವು ಅದಕ್ಕೇನು ಆಕ್ಷನ್ ಪ್ಲಾನ್ ಮಾಡಿರಿ, ಯಾವ ಟೈಪ್ ಪ್ರೊಸೆಸ್ ಐತಿ, ಮ್ಯಾಗಿಂದ ಏನು ಪ್ರಾಕ್ಟಿಕಲಿ ಬರ್ತಾವ? ನಿಮಗೆ ಲಾಸ್ಟ್ ಟೈಮ್ ಒಂದ್ಸಲ ಸುಖಿ ಮಾತಾಡೀನಿ, ಇವತ್ತು ಇಷ್ಟ ಮಾತಾಡೀನಿ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಈ ಪದ್ಧತಿ ನೋಡಂಗಿಲ್ಲ. ನೀವು ನಾವೊಂದು ಕಡೆ ಸೌಮ್ಯ ಅದನ್ನು ಅದು ಇಲ್ಲಾಂದ್ರೆ ಅದು ನಿಮ್ಮನ್ನು ಬೇಕಾಗ್ಯಾವ. ಪಿ ಸಿದು ಭಾಳ ಸಮಸ್ಯೆ ಐತ್ರಿ ಶಿವಮೊಗ್ಗ ಅವರ. ಈಗ ಅವರು ಸ್ಟಾಪ್ ಆಗದ್ರೆ ಲೇಬರ್ ಬರಂಗಿಲ್ಲ ಅಂತಾರೆ ಉತ್ತರ ಅದು. ಅದು ಮಾಡ್ಕೋಬೇಕು, ಲೇಬರ್ ಕರ್ಸ್ಕೋಬೇಕು. ಕರ್ಸ್ಕೊಂಡು ನಿಮ್ಮ ಕೋವಿಡ್ ಇದು ಪ್ರಕಾರ ಕೆಲಸಕ್ಕಾಗಿ ಎಲ್ಲರ ಇರಾಕ ವ್ಯವಸ್ಥೆ ಮಾಡ್ರಿ, ಊಟಕ್ಕೆ ಕೊಡ್ರಿ. ಅದು ನಿಮ್ಗೆ ಗೌರ್ಮೆಂಟ್ ಅದು ಪೇಮೆಂಟ್ ಕೊಡೋಕ್ಕಾಗಲಿ ನನಗೆ ಹೇಳ್ರಿ, ನಾವು ಕೊಡ್ತೇವೆ.